ಡಿಜಿಟಲ್ ಟ್ರ್ಯಾಕಿಂಗ್. ದನಕರುಗಳು ಕಾಣದಾದಾಗ ಎಲ್ಲಿ ಹೋದವೆಂದು ತಡಕಾಡುವ ಚಿಂತೆ. ಪ್ರತಿ ಪಶುವಿನ ಆಗುಹೋಗುಗಳನ್ನು ಪೆನ್ನು ಪೇಪರಿನಿಂದ ಶೇಖರಿಸುವ ಗೊಡವೆ. ವಿವಿಧ ಪ್ರಾಣಿ ಪಕ್ಷಿಗಳನ್ನು ಸಾಕುತ್ತಿದ್ದರೂ ಪ್ರತಿ ಪಶುವಿನ ಸಂಪೂರ್ಣ ದಾಖಲೆ ತಪ್ಪುಗಳಿಲ್ಲದೆ ನಿಮಗೆ ಸಿಗುತ್ತದೆ. ಇದು ಡಿಜಿಟಲ್ ಟ್ರ್ಯಾಕಿಂಗ್ ಎಂಬ ತಂತ್ರಜ್ಞಾನದ ವಿಶೇಷತೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಲು ನಾವು ಬಂದಿದ್ದೇವೆ. ಟೀಮ್ ಗ್ರೀನ್ ಲೈಟ್, ಹರಸುವ ಹಸಿರಿನ ಅನಾವರಣ. ಪಶು ಸಂಗೋಪನೆಯನ್ನು ದೊಡ್ಡ ಮಟ್ಟದ ವ್ಯವಹಾರವನ್ನಾಗಿ ಮಾಡುವ ಕನಸು ನಿಮ್ಮಲ್ಲಿದ್ದರೆ ಅದಕ್ಕೆ ಪ್ರತಿ ಪ್ರಾಣಿಯ ನಿಖರ ಮಾಹಿತಿಯ ಸಂಗ್ರಹ ಹಾಗೂ ಕ್ರೋಢೀಕರಣ ಬಹಳ ಮುಖ್ಯ. ದೊಡ್ಡ ಮಟ್ಟದ ಪ್ರಾಣಿ ಸಾಕಾಣಿಕೆಯಲ್ಲಿ ಪ್ರತಿಯೊಂದರ ಇತಿಹಾಸ, ರೋಗ, ವಯಸ್ಸಿನ ದಾಖಲೆಯನ್ನು ಪೆನ್ನು ಪೇಪರಿನ ಸಹಾಯದಿಂದ ಶೇಖರಿಸಿಡುವುದು ಶ್ರಮದಾಯಕ ಹಾಗೂ ಸಮಯವನ್ನು ಬೇಡುವ ಕೆಲಸ. ಇದರಿಂದ ಗೊಂದಲಗಳಾಗಿ ನಿರ್ವಹಣೆ ಪರಿಣಾಮಕಾರಿಯಾಗದೆ ಇರಬಹುದು ಹಾಗೂ ಇದರಿಂದ ಅಂದಾಜಿಸಿದಷ್ಟು ಲಾಭ ನಮ್ಮ ಕೈ ಸೇರದೇ ಇರಬಹುದು. ಇವೆಲ್ಲ ಸಮಸ್ಯೆಗಳಿಗೆ ತಂತ್ರಜ್ಞಾನದ ಮೊರೆ ಹೋಗಿ ಪರಿಹಾರ ಕಂಡುಕೊಳ್ಳುವುದು ಜಾಣತನ. ಹೀಗೆ ಪಶು ಸಾಕಾಣಿಕೆಯಲ್ಲಿ ಕೈ ಹಿಡಿಯುವ ತಂತ್ರಜ್ಞಾನವೇ ಡಿಜಿಟಲ್ ಟ್ರ್ಯಾಕಿಂಗ್. ಈ ಸಾಧನವನ್ನು ಕೊರಳಿಗೆ, ಕಿವಿಗೆ ಅಥವಾ ಪ್ರಾಣಿಗಳ ದೇಹದೊಳಗೆ ಸೇರಿಸಬಹುದು. ಇದರ ಉಪಯೋಗಗಳು ಬೆದೆಗೆ ಬಂದಿರುವ ಆಕಳಿನ ಗುರುತಿಸುವಿಕೆ ಹಾಗೂ ಆ ನಿಟ್ಟಿನಲ್ಲಿ ಸೂಕ್ತ ಇನ್ಸೆಮಿನೇಷನ್. ಆರೋಗ್ಯದ ಏರಿಪೇರಿನಲ್ಲಿ ಜಾಗ್ರತೆ. ಜಿಪಿಎಸ್ ಆಧಾರಿತ ದನಗಳ ಹಿಂಡು ಇರುವ ಸ್ಥಳದ ಮಾಹಿತಿ. ಕೆಚ್ಚಲಿನ ಉರಿಯೂತ, ಮ್ಯಾಸ್ಟೈಟಿಸ್ ನಂತಹ ರೋಗಗಳನ್ನು ಮೊದಲೇ ಪತ್ತೆ ಹಚ್ಚುವಿಕೆ. ಉಷ್ಣ ಹಾಗೂ ಶೀತ ಪರಿಸರದಿಂದ ಪ್ರಾಣಿಗಳ ಮೇಲಾಗುತ್ತಿರುವ ಪರಿಣಾಮದ ಗುರುತಿಸುವಿಕೆ. ಪೂರ್ವ ರೋಗ ಹಾಗೂ ಕೊಡಿಸಿರುವ ಲಸಿಕೆಯ ವಿವರಗಳಲ್ಲದೆ ವಯಸ್ಸಿನಂತಹ ಮಾಹಿತಿ ಲಭ್ಯತೆ. ಟ್ರ್ಯಾಕಿಂಗ್ ಸಿಸ್ಟಮ್ನ ವಿಧಗಳು. ವೆರಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ಟ್ರ್ಯಾಕಿಂಗ್, ಸೆಟಲೈಟ್ ಟ್ರ್ಯಾಕಿಂಗ್, ಆರ್ಗೋಸ್, ಜಿಪಿಎಸ್ ಟ್ರ್ಯಾಕಿಂಗ್. ವೆರಿ ಹೈ ಫ್ರೀಕ್ವೆನ್ಸಿ ಟ್ರ್ಯಾಕಿಂಗ್, ಇದನ್ನು ದನಗಳ ಹಿಂಡಿನ ಪ್ರಸ್ತುತ ಸ್ಥಳದ ಮಾಹಿತಿಯನ್ನು ಪಡೆಯಲು ಬಳಸಲಾಗುತ್ತದೆ. ಅಲ್ಲದೆ ಈ ಸಾಧನವು ಮೈಕ್ರೋಫೋನ್ ಧ್ವನಿವರ್ಧಕ ಅನ್ನು ಹೊಂದಿರುವ ಕಾರಣ ಪ್ರಾಣಿಗಳ ಚಟುವಟಿಕೆಯನ್ನು ಸಹ ಪತ್ತೆ ಹಚ್ಚಬಹುದಾಗಿದೆ. ಸೆಟಲೈಟ್ ಸಿಸ್ಟಮ್ ಆರ್ಗೋಸ್, ಹೈ ಪವರ್ಡ್ ಟ್ರಾನ್ಸ್ಮಿಟರ್ ಅನ್ನು ಹೊಂದಿರುವ ಸಾಧನದ ಬಳಕೆಯಿಂದ ಸೆಟಲೈಟ್ನ ಸಹಾಯದೊಂದಿಗೆ ಪ್ರಾಣಿಗಳು ಪ್ರಸ್ತುತ ಇರುವ ಜಾಗವನ್ನು ತಿಳಿಯಬಹುದಾಗಿದೆ. ಜಿಪಿಎಸ್ ಟ್ರ್ಯಾಕಿಂಗ್ ಉಳಿದ ತಂತ್ರಜ್ಞಾನದ ತರಹ ಪ್ರಾಣಿಗಳಿಗೆ ಹಾಕಿರುವ ಸಾಧನದಲ್ಲಿ ಟ್ರಾನ್ಸ್ಮಿಟರ್ ಇರದೆ ರೇಡಿಯೋ ರಿಸೀವರ್ಗಳನ್ನು ಹಾಕಲಾಗಿರುತ್ತದೆ. ಉಳಿದ ವಿಧಗಳಿಗಿಂತ ಹೆಚ್ಚು ನಿಖರತೆ ಇರುವ ತಂತ್ರಜ್ಞಾನ ಇದಾಗಿದೆ. ಇಂದಿಗೆ ಇದರ ಅಗತ್ಯತೆಗಳು. ಪಶುಸಂಗೋಪನೆಯನ್ನು ಉದ್ಯಮವನ್ನಾಗಿಸಿ ಅದ್ಭುತ ಲಾಭ ಪಡೆಯಲು ನಿಖರ ಮಾಹಿತಿಗಳ ಕ್ರೋಢೀಕರಣ ಹಾಗೂ ಅದರ ಆಧಾರದ ಮೇಲೆ ಕಾರ್ಯನಿರ್ವಹಿಸುವುದು ಅತ್ಯಗತ್ಯ. ಈ ತಂತ್ರಜ್ಞಾನದ ಸಹಾಯದಿಂದ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದು, ತುರ್ತು ಸಂದರ್ಭದಂತಹ ಪ್ರವಾಹ, ಬೆಂಕಿಯ ಅನಾಹುತಗಳ ಮುನ್ಸೂಚನೆ, ಅದಲ್ಲದೆ ರೋಗ ರುಜಿನಗಳ ಬಾಧೆಯ ಸೂಚನೆಯೂ ಸಿಗಲಿದೆ. ಚಿಕಿತ್ಸೆ ಕೊಡಿಸುವುದಕ್ಕಿಂತ ತಡೆಗಟ್ಟುವುದು ಮುಖ್ಯವೆಂಬಂತೆ ಈ ಸಾಧನ ಅಥವಾ ಉಪಕರಣ ಸಹಾಯದಿಂದ ಅನಾಹುತಗಳನ್ನು ತಡೆಗಟ್ಟಬಹುದಾಗಿದೆ. ಭಾರತದಲ್ಲಿ ಇದರ ಉಪಯೋಗಗಳು. ಉತ್ತರ ಗೋವಾದಲ್ಲಿರುವ ಕೋಪೋರ್ ಡೆಮ್ ಫಾರ್ಮ್ ನಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ RFID ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ ಅನ್ನು ಪಶುಗಳ ದೇಹದ ಒಳಗೆ ಸುರಕ್ಷಿತವಾಗಿ ಇರಿಸಲಾಯಿತು. ಇದರಿಂದ ಪ್ರತಿ ಪ್ರಾಣಿಗಳ ಬಗೆಗಿನ ಮಾಹಿತಿಯನ್ನು ನಿಖರವಾಗಿ ಸಂಗ್ರಹಿಸುವಲ್ಲಿ ಯಶಸ್ವಿಯಾದರು ಹಾಗೂ ಇದರಿಂದ ಪ್ರೇರಿತರಾಗಿ ಹಲವಾರು ಪಶುಸಂಗೋಪನಾ ಘಟಕಗಳು ಇದನ್ನು ಬಳಸಿಕೊಳ್ಳುತ್ತಿವೆ. ಡಿಜಿಟಲ್ ಟ್ರ್ಯಾಕಿಂಗ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತಿರುವ ಕಂಪನಿಗಳು ಕನೆಕ್ಟೆರ್ರಾ, ಕೌಲಾರ್, ಕೌ ಮ್ಯಾನೇಜರ್, ಮೂಕಾಲ್ ಇತ್ಯಾದಿ ಹಾಗೂ ರಿಸರ್ಚ್ ಮ್ಯಾನೇಜರ್ ಹಾಗೂ ರ್ಯಾಂಚ್ ಮ್ಯಾನೇಜರ್ ಚೇತು, ಕ್ಯಾಟಲ್ ಮ್ಯಾಕ್ಸ್, ಲೈವ್ ಸ್ಟಾಕ್, ಅಗ್ರಿಟೆಕ್ ಎಂಬ ಇತ್ಯಾದಿ ಸಾಫ್ಟ್ವೇರ್ಗಳು ಲಭ್ಯವಿದೆ. ಹೀಗೆ ತಂತ್ರಜ್ಞಾನವು ಎಲ್ಲಾ ಕ್ಷೇತ್ರದಲ್ಲಿಯೂ ತನ್ನ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಇದರ ಸದ್ಬಳಕೆಯಿಂದ ಆಗುವ
ಅನುಕೂಲತೆಗಳು ಕೂಡ ಹಲವು. ಅಂತೆಯೇ ಡಿಜಿಟಲ್ ಟ್ರ್ಯಾಕಿಂಗ್ನಂತಹ ತಂತ್ರಜ್ಞಾನದ ಉಪಯೋಗದಿಂದ ಹಲವು ಸಮಸ್ಯೆಗಳಿಂದ ಮುಕ್ತಿ ದೊರೆತಿದೆ. ಪಶುಸಂಗೋಪನೆ ದೊಡ್ಡ ಉದ್ಯಮವಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.